ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಹತ್ತು ಕೋಸಿನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಮತ್ತಾಯ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಪ್ರಾಣಧಾರಣೆಗೆ ಸೆಕೆ ಸೋಲ್ ಬಿಂಗ್ ಏನು ಮಾಡಬೇಕು ಎಂದು ಚಿಂತೆ ಮಾಡಬೇಡಿರಿ ಮತ್ತಾಯ ಆರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಊಟಕ್ಕಿಂತ ಪ್ರಾಣವು ಸೆಕೆ ಸೋಲ್ ಬಿಂಗ್ ಮೇಲಾದದ್ದಲ್ಲವೇ ಮತ್ತಾಯ ಆರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ತನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು ನನ್ನ ನಿಮಿತ್ತವಾಗಿ ನನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಮತ್ತಾಯ ಹತ್ತನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ತನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಸೋಲ್ ಬಿಂಗ್ ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಮತ್ತಾಯ ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ತನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಈಡುಕೊಡುವುದಕ್ಕಾಗಿಯೂ ಬಂದನು ಮತ್ತಾಯ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಉಳಿಸುವುದೋ ತೆಗೆಯುವುದೋ ಮಾರ್ಕ ಮೂರನೇ ಅಧ್ಯಾಯ ನಾಲ್ಕನೇ ವಚನ ತನ್ನ ಪ್ರಾಣವನ್ನು ಸೆಕೆ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿಯೋ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ಸೆಕೆ ಲೈಫ್ ಬಿಂಗ್ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಒಬ್ಬನು ತನ್ನ ಪ್ರಾಣಕ್ಕೆ ಸೆಕೆ ಲೈಫ್ ಬಿಂಗ್ ಏನು ಈಡುಕೊಡಬಹುದು ಮಾರ್ಕ ಎಂಟನೇ ಅಧ್ಯಾಯ ಮೂವತ್ತೈದರಿಂದ ಮೂವತ್ತೇಳನೇ ವಚನ ಆಂಗ್ಲ ಭಾಷೆಯ ಎಷ್ಟು ಓದುಗರು ದೇವರ ವಾಕ್ಯದಲ್ಲಿ ಲೈಫ್ ಮತ್ತು ಸೋಲ್ ಎಂಬ ಪದಗಳು ಎರಡು ಬಾರಿ ಉಪಯೋಗಿಸಲ್ಪಟ್ಟಿದ್ದು ಇವೆರಡು ಗ್ರೀಕ್ ಪದವಾದ ಸೆಕೆಯಿಂದ ಬಂದಿದ್ದೆಂದು ತಿಳಿದಿದ್ದಾರೆ ಮನುಷ್ಯಕುಮಾರನು ತನ್ನ ಪ್ರಾಣವನ್ನು ಸೆಕೆ ಲೈಫ್ ಬಿಂಗ್ ಈಡುಕೊಡುವುದಕ್ಕೂ ಬಂದನು ಮಾರ್ಕ್ ಹತ್ತನೇ ಅಧ್ಯಾಯ ನಲವತ್ತೈದನೇ ವಚನ ಸಬ್ಬದ್ದಿನದಲ್ಲಿ ಮಾಡುವುದು ನ್ಯಾಯ ಪ್ರಾಣವನ್ನು ಉಳಿಸುವುದು ಹಾಳು ಮಾಡುವುದು ಲೂಕ ಆರನೇ ಅಧ್ಯಾಯ ಒಂಬತ್ತನೇ ವಚನ ತನ್ನ ಪ್ರಾಣವನ್ನು ಸೆಕೆ ಸೋಲ್ಬಿಂಗ್ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿ ಪ್ರಾಣವನ್ನು ಸೆಕೆ ಸೋಲ್ಬಿಂಗ್ ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು ಲೋಕ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಆ ಕಾರಣದಿಂದ ಪ್ರಾಣ ಸೆಕೆ ಸೋಲ್ ಬಿಂಗ್ ಧಾರಣೆಗೆ ಏನು ಮಾಡಬೇಕು ಎಂದು ಚಿಂತೆ ಮಾಡಬೇಡಿರಿ ಊಟಕ್ಕಿಂತ ಪ್ರಾಣವು ಸೆಕೆ ಸೋಲ್ ಬಿಂಗ್ ಉಡುಪಿಗಿಂತ ದೇಹವು ಮೇಲಾದದ್ದಷ್ಟೇ ಲೂಕ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರನೇ ವಚನ ಯಾವನಾದರೂ ನನ್ನ ಬಳಿಗೆ ಬಂದು ನನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಸಹ ಹಗ್ಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯಲಾರನು ಲೂಕ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನ ತನ್ನ ಪ್ರಾಣವನ್ನು ಸೆಕೆ ಸೋಲ್ಬಿಂಗ್ ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಪ್ರಾಣವನ್ನು ಸೆಕೆ ಸೋಲ್ಬಿಂಗ್ ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳವನು ಲೂಕ ಹದಿನೇಳನೇ ಅಧ್ಯಾಯ ಮೂವತ್ತ್ ಮೂರನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್